ವೈದ್ಯಕೀಯ ವಿದ್ಯಾರ್ಥಿನಿಯ ಕೊಲೆ ಅಮಾನವೀಯ ಕೃತ್ಯ. ಪಶ್ಚಿಮ ಬಂಗಾಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅಮಾನವೀಯ ಕೃತ್ಯ. ಡಾಕ್ಟರ್ ನಟರಾಜ್. ಪಶ್ಚಿಮ ಬಂಗಾಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆ ಕರ್ತವ್ಯ ನಿರತ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ದುಷ್ಕರ್ಮಿಗಳು ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಘಟನೆ ನಿಜಕ್ಕೂ ಅಮಾನವೀಯ ಕೃತ್ಯ. ಈ ಘಟನೆಯನ್ನು ಭಾರತೀಯ ವೈದ್ಯರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಎಂದು ಐಎಂಎ ಚಳ್ಳಕೆರೆ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ನಟರಾಜ್ ಹೇಳಿದರು. ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿರುವ ಅಮಾನವೀಯ ಅತ್ಯಾಚಾರ ಹಾಗೂ ಕೊಲೆಯನ್ನು ಖಂಡಿಸಿ ಭಾರತೀಯ ವೈದ್ಯ ಸಂಘದ ಚಳ್ಳಕೆರೆ ಘಟಕ ಹಾಗೂ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಬಾಪೂಜಿ ಆಯುರ್ವೇದಿಕ ಕಾಲೇಜು ಹಾಗೂ ನರ್ಸಿಂಗ್ ಕಾಲೇಜು ನಗರದ ಸೇರಿದಂತೆ ವೈದ್ಯರ ತಂಡ ಕರೆಯ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ತಾಲೂಕು ಕಚೇರಿಗೆ ತೆರಳಿ ತಾಲೂಕು ತಹಸೀಲ್ದಾರರಿಗೆ ಬರಪತ್ರ ಅರ್ಪಿಸಿ ಅವರು ಮಾತನಾಡಿದರು. ಮಹಿಳಾ ವೈದ್ಯೆಯ ಮೇಲೆ ನಡೆದಿರುವ ಅತ್ಯಾಚಾರ ಪ್ರಕರಣ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರವಾಗಿದ್ದು ನಮ್ಮ ಮನೆ ಮಕ್ಕಳಿಗೆ ಆದಷ್ಟು ನೋವು ಸಂಕಷ್ಟ ನಮಗಾಗಿದೆ. ಅತ್ಯಂತ ಬುದ್ಧಿವಂತರು ಎನಿಸಿದ ರಾಜ್ಯದ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಇಂತಹ ದುರ್ಘಟನೆ ನಡೆದಿರುವುದು ನಮ್ಮ ವೈದ್ಯರುಗಳಿಗೆಲ್ಲ ಅತ್ಯಂತ ನೋವು ಹಾಗೂ ಬೇಸರ ತಂದಿದೆ ಎಂಬುದಾಗಿ ತಿಳಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ವೈದ್ಯರ ಸಂಘದ ಅಧ್ಯಕ್ಷರಾದ ನಟರಾಜ್, ಉಪಾಧ್ಯಕ್ಷರಾದ ಅಮಿತ್ ಗುಪ್ತಾ, ಕಾರ್ಯದರ್ಶಿ ಅರುಣ್ ಕೂಡ, ಡಾಕ್ಟರ್ ಜಿತ್ ಪೆಸ್ವಾಮಿ, ಡಾಕ್ಟರ್ ಎಚ್ ಡಿ ಮಂಜುನಾಥ್ ಸೇರಿದಂತೆ ಇನ್ನು ಅನೇಕ ವೈದ್ಯರು ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳು ಸೇರಿದಂತೆ ವೈದ್ಯಕೀಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ಜೊತೆಗೆ ಇರಬೇಕು ಅಂತೇಳಿ ನಾವು ವೈದ್ಯಕೀಯ ಸಂಘ ಮತ್ತು ಸಹಸಂಘಗಳಿಂದ ಈ ಪ್ರತಿಭಟನೆ ಹಾಕೊಂಡಿದ್ದೀವಿ. ಕಾರಣ ನಮ್ದು ಈ ಸರ್ಕಾರಕ್ಕೆ ಮತ್ತು ವೈದ್ಯಕೀಯ ಇವರು ಸಪೋರ್ಟ್ ಮಾಡಿದವರಿಗೆ ನಮ್ದು ಡಿಮ್ಯಾಂಡ್ಸ್ ಏನು ಅಂದ್ರೆ ನಮ್ದು ಫಸ್ಟ್ 5 ಡಿಮ್ಯಾಂಡ್ಸ್ ಇದಾವೆ. ಒಂದು ನಮ್ಮ ಮೆಮೊರಾಂಡಮ್ ಅಲ್ಲಿ ಸಬ್ಮಿಟ್ ಮಾಡಿರೋದು ಫಸ್ಟ್ನೇದು ಏನಂದ್ರೆ ಈ ನಮ್ಮ ವೈದ್ಯರಿಗೆ ಏನಾದ್ರೂ ಹಳ್ಳೆ ಆದಾಗ ಯಾವುದೂ ಒಂದು ನಾ ಅಂತ ಇಲ್ಲ, ಇನ್ನೂ ಹೇಳ್ಬೋದು ಯಾವ್ದು ನಾ ತರಬೇಕು ಅಂತ ಹೇಳಿದ್ರೆ ಅದು ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಇಮ್ಮಿಡಿಯೇಟ್ ಆಗಿ ಒಂದು ಸೆಂಟ್ರಲ್ ಆಕ್ಟ್ ಲಾ ಅಂತ ಒಂದು ಏನ್ ಬರಬೇಕು, ಅದು ಮುಂದಿನ ದಿನಗಳಲ್ಲಿ ಅತ್ಯವರು ಏನಾದ್ರೂ ಈ ತರ ಪ್ರತಿಭಟನೆ ವೈದ್ಯಕೀಯಂತಲ್ಲ ಯಾವುದೇ ಹೆಣ್ಣು ಆದ್ರೂ ಇಮ್ಮಿಡಿಯೇಟ್ ಆಕ್ಷನ್ ಆಗುವಂತ ಒಂದು ಲಾ ಬರಬೇಕು ಅಂತ ಹೇಳಿ ಫಸ್ಟ್ ನಮ್ದು ಒಂದು ಮನವಿ ಇದೆ. ನರೇಂದ್ರ ಮೋದಿ ಜಿ ಒಂದು ಟೀಚ್ ಆಗ್ಬೇಕು ಅಂತ ನಾವು ಒಪ್ಪಿದ್ದು. ಎರಡನೇ ಒಂದು ಒಂದು ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಈ ಮ್ಯಾಟರ್ ಇದೇ ಅಂತಲ್ಲ, ಯಾವುದೇ ಆಗಲಿ ಈ ತರ ಒಂದು ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ಆಗ್ಬೇಕು ಅನ್ನೋದು ನಮ್ದು ಎರಡನೇ ಮನವಿದೆ. ಮೂರನೇದು ಈ ವೈದ್ಯಕೀಯದಲ್ಲಿ ವೈದ್ಯಕೀಯ ಯಾರ ಸಿಸ್ಟರ್ಸ್ ಆಗಿರ್ಬೋದು, ವೈದ್ಯಕೀಯ ಸಂಬಂಧಿ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡೋ ಯಾರಾದ್ರೂ ಇದೆ ಅವ್ರಿಗೆ ರಕ್ಷಣೆ ಕೊಡಬೇಕು. ಯಾಕಂದ್ರೆ ಈ ದೊಡ್ಡ ದೊಡ್ಡ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ವೈದ್ಯಕೀಯ ಕಾಲೇಜಲ್ಲಿ 24 ತಾಸು ಹಗಲು ಇರುವ ದುಡಿತಾ ಇರ್ತಾರೆ, ಅವ್ರಿಗೆಲ್ಲ ನಾವು ರಕ್ಷಣೆ ಕೊಡಬೇಕು ಅನ್ನೋದು ನಮ್ದು ಮೂಲೇ ಮೆಮೊರಾಂಡಮ್ ಆಗಿದೆ. ಈ ಜನರಲ್ಲಿ ಒಂದು ಭಾವನ ಕೊಟ್ಟಾದಂತ ಒಂದು ಏನು ಭಾವನೆ ಇರುತ್ತೆ ವೈದ್ಯರ ಮೇಲೆ, ಡಾಕ್ಟರ್ಗಳು ಮತ್ತು ವೈದ್ಯರು ಅವ್ರ ಮೇಲೆ ಅದರ ವಿಚಾರ ಏನೋ ಮಾಡಿದ್ರು ಅವ್ರಿಗೆ ಗೊತ್ತಾಗುತ್ತೆ. ಆ ಹೆಣ್ಣು ಮಕ್ಕಳು 5 ಅವ್ರಿಗೆ ರೀಚ್ ಆಗುತ್ತೆ. ನಾವು ನಮ್ಮ ಹೆಣ್ಣು ಮಕ್ಕಳಲ್ಲಿ ನಾವು ಮತ್ತೊಮ್ಮೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಅಮ್ಮ ತಾಯಿ ಯಾರು ಇರಬೇಡ್ರಿ, ನೀವು ಯೋಜನೆ ಬಗ್ಗೆ ನಿಮ್ಮ ಮಕ್ಕಳನ್ನು ಶಾಂತ ಇಟ್ಕೊಂಡು ಒಂದು ಪರಿಸ್ಥಿತಿಗಳು ಏನಿರುತ್ತೆ ಗೊತ್ತಿಲ್ಲ. ಯಾರ್ಯಾರು ಅಟ್ಯಾಕ್ ಮಾಡಕ್ ಬಂದ್ರೆ ದಯವಿಟ್ಟು ಅದನ್ನು ಉಪಯೋಗಿಸಿ ನಿಮ್ಮ ಆತ್ಮರಕ್ಷಣೆ ಪ್ರಾಣ ರಕ್ಷಣೆ ಉಪಯೋಗಿಸ್ಕೊಂತ ನಾವು ಹೇಳ್ತೀವಿ. ಇದು ಒಂದಿನ ನೀವು ನಮ್ಮ ರಕ್ಷಣೆಗೆ ಬರಬೇಕು. ಈ ದಿನ ಇಷ್ಟು ದಿನ ನಾವು ನಿಮ್ಮ ರಕ್ಷಣೆಯಲ್ಲಿ ಇದ್ವಿ, ಈಗ ನಮ್ಮ ರಕ್ಷಣೆಗೆ ನೀವೆಲ್ಲರೂ ನಮ್ಮನ್ನು ಪ್ರೋತ್ಸಾಹಿಸಬೇಕು ಮತ್ತು ನಮ್ಮ ಈ ಪ್ರೊಫೆಷನ್ ಮತ್ತು ನಮ್ಮ ಈ ಡಿಮ್ಯಾಂಡ್ ಅನ್ನು ಭಾರತ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದೀವಿ. ಹಾಗೆ ಭಾರತ ಸರ್ಕಾರದಿಂದ ನಮ್ಮೆಲ್ಲರ ರಕ್ಷಣೆ, ನಮ್ಮೆಲ್ಲರ ಅಂದರೆ ವೈದ್ಯಕೀಯ, ನಾವು ಭಯಭೀತರಾಗಿ ಈಗ ಕೆಲಸ ಮಾಡಬೇಕಾಗ್ತಾ ಇದೆ. ಆ ಒಂದು ರೇಪ್ ಮತ್ತು ಮರ್ಡರ್ ಆಡ ಮೆಡಿಕಲ್ ಕಾಲೇಜಿನಲ್ಲಿ ಕಾನ್ಫರೆನ್ಸ್ ಹಾಲಲ್ಲಿ ಮಧ್ಯರಾತ್ರಿಯಲ್ಲಿ ಲೇಡಿ ಡಾಕ್ಟರ್, ಸೊ ಇಂತಹ ಎಲ್ಲರೂ ಇರುವಂತಹ ಜಾಗದಲ್ಲಿ ಈ ತರ ಕೃತ್ಯ ನಡಿಬೇಕಾದ್ರೆ ನಮ್ಮ ಕೆಲಸ ಕರ್ತವ್ಯ ಮಾಡುವ ಜಾಗದಲ್ಲಿ ರಕ್ಷಣೆ ಮತ್ತು
ಭದ್ರತೆ ಕೊಡಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈ ದಿನ ನಾವು ಚಳ್ಳಕೆರೆಯಲ್ಲಿ ಇಡೀ ಭಾರತದಾದ್ಯಂತ ನಡೆಸುವಂತಹ ಈ ಸ್ಟ್ರೈಕಲ್ಲಿ ಚಳ್ಳಕೆರೆಯಲ್ಲಿ ವಾಲ್ಮೀಕಿ ಸರ್ಕಲ್ನಿಂದ ತಹಸೀಲ್ದಾರ್ ಆಫೀಸ್ವರೆಗೂ ಮೆರವಣಿಗೆ ಹೋಗಿ ನಾವು ತಹಸೀಲ್ದಾರ್ ಅವರಿಗೆ ನಮ್ಮ ಮೆಮೊರಾಂಡಮನ್ನು ಕೊಡ್ತಾ ಇದ್ದೀವಿ, ಹಾಗೆ ವಿನಂತಿಸ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ರಕ್ಷಣೆ ಮತ್ತು ಭದ್ರತೆ ಕೊಡಬೇಕಾಗಿ ವಿನಂತಿಸ್ತೇವೆ. ಮತ್ತು ಅತ್ಯಾಚಾರಕ್ಕೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗೆ ಕಾನೂನು ನಮ್ಮ ವೈದ್ಯರ ರಕ್ಷಣೆಗೆ ಯಾವ ಕಾನೂನು ಸಹ ಇಲ್ಲ. ಈ ಕಾನೂನನ್ನು ಬಲಪಡಿಸಬೇಕೆಂದು ಸಹ ಇಂದಿನ ನಾವು ಮುಷ್ಕರವನ್ನು ವಹಿಸ್ತಾ ಇದ್ದೀವಿ. ಈಗಿನ ಯಾರಿಗಾದ್ರೂ ತೊಂದರೆ ಆಗಿದ್ದಲ್ಲಿ ನಾವು ಅರಣ್ಯ ವತಿಯಿಂದ ನಮ್ಮ ವಿಷಾದ ವ್ಯಕ್ತಪಡಿಸ್ತೇವೆ. ಇದು ಅನಿವಾರ್ಯವಾದ್ದರಿಂದ ನಾವು ಮಾಡಲೇಬೇಕಾಯಿತು. ಉದಾಹರಣೆ ನರೇಂದ್ರ ಮೋದಿ ಜಿ ಅವರು ತಲುಪುವವರೆಗೂ ನಾವು ರೀಚ್ ಆಗ್ತಾ ಇದೀವಿ. ಒಂದು ಸೆಂಟ್ರಲ್ ಆಕ್ಟ್ ಬರಬೇಕು, ಅದರಲ್ಲಿ ಇಮಿಡಿಯೇಟ್ ಪನಿಷ್ಮೆಂಟ್ ಆಗ್ಬೇಕು. ಇನ್ನೊಂದು ಹಾಸ್ಪಿಟಲ್ಸ್, ಈ ಕಾರ್ಪೊರೇಟ್ ಹಾಸ್ಪಿಟಲ್ಸ್, ಕ್ಲಿನಿಕ್ಸ್ ಅಲ್ಲಿ ಏನಿದೆ, ಏರ್ಪೋರ್ಟ್ ಅಲ್ಲಿ ಏನ್ ಸೆಕ್ಯೂರಿಟಿ ಕೊಡ್ತಿರಲ್ಲ ನೀವು, ಆ ತರ ಸೆಕ್ಯೂರಿಟಿ ಏನ ರಾಜಕೀಯ ನಾಯಕರಿದ್ದಾರೆ. ಇದು ಒಂದು ಒಂದು ನಮ್ಮಲ್ಲಿ ಒಂದು ಮನವಿ ಅಷ್ಟೇ ಇದು. ನೀವು ಇದನ್ನು ಮುಂದೆ ಯೋಚನೆ ಮಾಡಿದ್ರೆ ಇದಕ್ಕೆ ಯಾರು ಎದುರ್ತಾರೆ ಏರ್ಪೋರ್ಟ್ ಹೋಗೋಕೆ, ಏನಕ್ಕೆ ಅಷ್ಟು ಸೆಕ್ಯೂರಿಟಿ ಇರುತ್ತೆ. ಇನ್ ಮುಂದೆ ಹಾಸ್ಪಿಟಲ್ ಗೆ ಬರ್ಬೇಕಂದ್ರೂ ಜನ ಅಷ್ಟು ಹೇಳ್ಕೊಂಡು ಬರ್ಬೇಕು. ಡಾಕ್ಟರ್ಸ್ ಏನು ಸುಮ್ಮನೆ ಇರಲ್ಲ, ಇದು ನಮ್ದು ಒಂದು ಪ್ರಯತ್ನ. ಇಲ್ಲಾಂದ್ರೆ ಇನ್ನೊಂದೇ ಕನ್ನದೆ ನಮ್ದು ದೊಡ್ಡ ಹೋರಾಟ. ಎಲ್ಲರಿಗೂ ಜೈ.